ಅದೊಂದೇ ಅವ್ರಿಗೆ ಸಿಟ್ಟು ಬರುವಂತ ವಿಷಯ. ಈ ಪ್ರಪಂಚದಲ್ಲಿ ಏನಾದ್ರೂ ಸರಿ ತನಗೆ ತಾನೂ ನೊಂದ್ಕೊಂಡು ಇನ್ನೊಬ್ರು ನೋಯಿಸ್ಕೊಂಡು ಇನ್ನೊಬ್ರ ಬಗ್ಗೆನೂ ಗಾಸಿಪ್ ಮಾಡಿಕೊಂಡು ತನ್ನ ಬಗ್ಗೆನೇ ತಾನು ಗಾಸಿಪ್ ಮಾಡಿಕೊಂಡು ಇಲ್ಲದಿರುವ ಹೋಳು ಗೋಳು ಟ್ರೋಲು ಏನೇನೋ ಮಾಡಿಕೊಂಡು ಅದರಲ್ಲಿ ಮುಳುಗಿ ಎದ್ದು ಬದುಕಿ ಸತ್ತು ಬರೀ ಇದರಲ್ಲೇ ಇರ್ತಾರೆ. ಸ್ವಲ್ಪ ಸುಮ್ಮನಿರು ಅಂತೇಳಿ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ನಿನ್ನ ಮಾತೇ ಉಳ್ಕೊಳ್ಳಿ ಬಿಡು, ಒಪ್ಕೊಂಬಿಡಿ, ಏನಾಗುತ್ತೆ? ಅವರು ಸಾಮ್ರಾಜ್ಯ ಕಟ್ಕೊಂಡ್ರೆ ಕಟ್ಕೊಂಡು ರಾಜನಾಗಲಿ, ನೀವು ಆ ಕ್ಷಣಕ್ಕೆ ಸೋತಂಗಿರ್ಬೋದು. ಸ್ವಲ್ಪ ಹೊತ್ತಿಗೆ ಅವ್ರಿಗೆ ರಿಯಲೈಸ್ ಆದಾಗ ಅವರು ಇನ್ನೂ ಹೆಚ್ಚು ಆಪ್ತರಾಗ್ತಾರೆ, ಆತ್ಮೀಯರಾಗ್ತಾರೆ. ಮಾತು ವಾದ ಆಗಬಾರ್ದು. ನಾಡಿನ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಕನ್ನಡ ನಾಡಿನ ಸರಸ್ವತ ಲೋಕದ, ಭಾವಲೋಕದ, ಸಾಹಿತ್ಯ ಲೋಕದ ಹಿರಿಮೆಗಳಲ್ಲಿ ಗರಿಮೆಗಳಲ್ಲಿ ಮಹಾನ್ ಜೀವಂತ ಪ್ರತಿಮೆಗಳಲ್ಲಿ ಒಬ್ಬರಾಗಿರುವಂಥ ಗೋಪಾಲಕೃಷ್ಣ ಅಡಿಗರ ಒಂದು ಎರಡು ಮೂರು ಕವಿತೆಗಳನ್ನು ಓದಬೇಕು ಅನ್ನೋ ಒಂದು ಹಂಬಲ. ಈ ನಡುವೆ ನಿಮ್ಮದೇ ಆದಂಥ ಈ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನೆಲ್ನ ಇದುವರೆಗಿನ ಸರಣಿಗಳಲ್ಲಿ ಮತ್ತು ಆ ಸರಣಿಗಳನ್ನು ನೋಡಿದಂಥವರಲ್ಲಿ ಅನೇಕರು ತಮ್ಮ ಕಾಮೆಂಟ್ ಬಾಕ್ಸಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ರು, ಒಂದಷ್ಟು ಕವಿತೆಗಳ ಬಗ್ಗೆ ಮಾತಾಡಿ, ಒಂದಷ್ಟು ಕವಿತೆಗಳ ಬಗ್ಗೆ ಹೇಳಿ ಅಂತ. ನನ್ನ ಮನಸ್ಸಲ್ಲಿ ಒಂದು ಆಲೋಚನೆಗಳಿತ್ತು. ತುಂಬ ಪೂಜ್ಯ ಭಾವನೆಯಿಂದ ಪಕ್ಕ ವಿದ್ಯಾರ್ಥಿಯಾಗಿ ಮೊದಲ ತರಗತಿಯ ಹಂಬಲನಾಗಿ ಒಂದು ಕಲಿಕೆಯ ಹಂತದಲ್ಲಿ ಇದ್ದೀನಿ ಅನ್ನೋ ಒಂದು ಭಾವನೆಯಿಂದ ನಾನು ಮಹಾನ್ ಕವಿಗಳ ಗೇಯಗಳನ್ನು ಕೃತಿಗಳನ್ನು ಓದುವುದರಲ್ಲಿ ಒಂದು ಆನಂದ ಇದೆ. ಆ ರೀತಿಯಾಗಿ ನನಗೆ ಈ ಸಾರಿ ಓದಬೇಕು ಅಂತ ಅನಿಸಿದ್ದು ಮಾನ್ಯ ಪೂಜ್ಯ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಭಾವತರಂಗ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಒಂದು ಕವನ ಸಂಕಲನವನ್ನು 1946 ಅಡಿಗರು ಅದನ್ನು ಬರೆದರು. ಅದಕ್ಕೆ ಮುನ್ನುಡಿಯನ್ನು ಬರೆದಂಥ ಅವರು ವರಕವಿ ಬೇಂದ್ರೆಯವರು. ಅದರ ದೊಡ್ಡಸ್ತಿಕೆ ಯಾವ ಮಟ್ಟದ್ದು ಅಂತ ಇದರಲ್ಲೇ ಗೊತ್ತಾಗುತ್ತೆ, ಇಷ್ಟರಲ್ಲೇ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಬರೆದಂಥ ಒಂದು ಕವಿತೆಯನ್ನು ಅಡಿಗರ ಈ ಸಮಗ್ರ ಕೃತಿಯನ್ನು ನಾನು ಓದ್ತಾ ಇದ್ದಾಗ ನಾನು ಇದನ್ನು ನಿಮ್ಮ ಮುಂದೆ ಕೂಡ ಓದಿ ಹೇಳಬೇಕು ಅನ್ನೋ ಒಂದು ಹಂಬಲ ಆಯಿತು. ಹಾಗಾಗಿ ಇದನ್ನು ಹೇಳುವ ಒಂದು ಪ್ರಯತ್ನ ಮಾಡ್ತೀನಿ. ತಾವುಗಳು ಇದೆಲ್ಲ ಬಹಳ ಜನ ಓದಿರ್ತೀರಾ, ಓದಿರಬಹುದು. ಮತ್ತು ಇವರು ಬರೆದಂಥ ಈ ಕವಿತೆಯ ಸಾಲುಗಳ ಒಳಹೋರಣವನ್ನು, ಅದು ಬರೆದಂಥ ಹಿಂದೆ ಮುಂದಿನ ಕಾರಣವನ್ನು, ಅದು ಕಟ್ಟಿಕೊಟ್ಟಂಥ ಹೃದಯಗಳ ತೋರಣವನ್ನು ನೀವೆಲ್ಲರೂ ಚೆನ್ನಾಗಿ ಬಲ್ಲ್ರಿ, ನಿಮಗದು ಗೊತ್ತಿರುತ್ತೆ. ಆದರೂ ಕೂಡ ಅದನ್ನು ಒಂದು ಹೇಳೋ ಒಂದು ಪ್ರಯತ್ನ. ಇದರಲ್ಲಿ ನಿನಗೆ ನೀನೇ ಅನ್ನುವ ಶೀರ್ಷಿಕೆಯಲ್ಲಿ ಒಂದು ಕವಿತೆಯನ್ನು ಬರೆದಿದ್ದಾರೆ. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ ಅವರಿವರ ನಂಬುಗೆಯ ಮಳಲ ರಾಶಿಯ ಮೇಲೆ ಬಾಳ ಮನೆಯನ್ನು ಮುಗಿಲಿಗೆ ಎತ್ತರಿಸಲಿ ಹೇಯ. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಹಾಗೆ ಮುಂದೆ ಬರಿತಾ ಇದ್ದಾರೆ ಅವರು. ಮನಸಿಡಿದು ಹೋಳಾಗುತ್ತಿರುವ ವೇಳೆ ಕನಸುಗಳ ಗುಳ್ಳೆಗಳು ಒಡೆದೊಡೆದು ಬೀಳೆ, ಜನುಮದಿ ರಿಂಗಣದಿ ಕಾಲುಗಳು ಸೋಲೆ, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಸ್ವಾವಲಂಬನೆಯ ಅಂಡರ್ ಕರೆಂಟ್ ಈ ಸಾಲುಗಳನ್ನು ಹೇಳ್ತಾ ಇರ್ಬೋದಲ್ವಾ. ಚೆಲುವಿಕೆಯ ಹುಚ್ಚೊಳೆದೆ ಕೊಚ್ಚಿ ಹೋಗುತ್ತಿರೆ, ಚೆಲುವಿಕೆಯ ಹುಚ್ಚೊಳೆದೆ ಕೊಚ್ಚಿ ಹೋಗುತ್ತಿರೆ, ಒಲವು ವಿರಹದ ಬೆಂಕಿಯಲ್ಲಿ ಬೇಯುತ್ತಿರೆ, ಗೆಳೆತನಕ್ಕೆ ಹುಳಿ ಬಂದು ಹೆಪ್ಪುಗಟ್ಟುತ್ತಿರೆ, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಸ್ವಾವಲಂಬನೆಯ ಜೊತೆಗೆ ಒಂದು ವಾಸ್ತವ್ಯತೆಯನ್ನು ಕೂಡ ಇದರಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ತೋಟದಲ್ಲಿ ಗಿಡಗಿಡಕ್ಕೆ ಹೂವರಳಿ ನಿಲ್ಲೆ, ಮಕರಂದದುತ್ಸವವು ಬಿತ್ತರಿಸುವಲ್ಲೇ, ಮರಿದುಂಬಿ ಸಾಲೇನು ಅರೆಗಿಳಿಯ ಮಾಲೆ, ಬರೆ ಮಾಗಿ ಬರಿ ತೋಟ ಬಣಗುಡುವುದಲ್ಲೇ, ನಿನ್ನ ಬಗೆ ನಗೆಯಾಗಿ ಹರಿದು ಬರುತ್ತಿರಲು, ಸಂತಸದ ಸಂಗೀತ ಹೊನಲಿಡುತ್ತಲಿರಲು, ಏನೊಲವು ಏನು ಕೆಳೆ ಎಂಥ ಸುಮ್ಮಾನ. ಆ ಸುಮ್ಮಾನ ಅನ್ನೋ ಪದ ನನಗೆ ಬಹಳ ಇಷ್ಟ ಆಯಿತು. ಸಾಮಾನ್ಯವಾಗಿ ನಾವು ಸನ್ಮಾನಕ್ಕೆ ಸಮ್ಮಾನ ಅನ್ನೋ ಪದವನ್ನು ಹೆಚ್ಚಾಗಿ ಕೇಳಿರ್ತೀವಿ. ಈ ಸುಮ್ಮಾನ ಅನ್ನೋ ಪದ ಬಹಳ ಮುದ್ದಾಗಿದೆ, ಬಹಳ ಚೆನ್ನಾಗಿದೆ. ಏನಾಟ ಏನೂಟ ಎಂಥ ಸಮ್ಮಾನ. ನೋಡಿ ನೆಕ್ಸ್ಟ್ ಲೈನಲ್ಲಿ ಅದನ್ನೇ ಬರ್ತಿದ್ದಾರೆ ಅವರು. ಏನೊಲವು ಏನು ಕೆಳೆ ಎಂಥ ಸುಮ್ಮಾನ, ಏನಾಟ ಏನೂಟ ಎಂಥ ಸಮ್ಮಾನ. ನಿನ್ನ ಕರುಳನು ಕೊರಗು ಹುಳು, ನಿನ್ನ ಕರುಳನು ಕೊರಗು ಹುಳು ಕಡಿಯುತ್ತಿರಲು, ನಿನ್ನ ಮನದಿ ನಿರಾಶೆ ಮಂಜು ಮುಸುಕಿರಲು, ಮೊಗದಿ ಕಾರ್ ಮುಗಿಲೋಳಿ ದಾಳಿಗೊಂಡಿರಲು, ಎಲ್ಲೊಲವು ಎಲ್ಲಿ ಕೆಳೆ ಎಲ್ಲಿ ಸುಮ್ಮಾನ, ಎಲ್ಲೊಲವು ಎಲ್ಲಿ ಕೆಳೆ ಎಲ್ಲಿ ಸುಮ್ಮಾನ.
ನಿನಗೆ ನೀನೇ ತ್ರಾಣ ಮಾನ ಸಮ್ಮಾನ ಅರ್ಥ ಮಾಡಿಸ್ಬಿಟ್ರು. ಒಬ್ಬ ವ್ಯಕ್ತಿಯ ಒಂದು ಸಂಪೂರ್ಣತೆಯನ್ನು ಮತ್ತು ಆ ವ್ಯಕ್ತಿಯ ಸ್ವಾವಲಂಬನೆಯನ್ನು ಸಾಲು ಸಾಲಲ್ಲೂ ಕೂಡ ಹೇಳ್ತಾ ಹೊರಟಿದ್ದಾರೆ. ಇದು ಈ ಭಾವತರಂಗ ಅನ್ನುವ ಈ ಪ್ರಧಾನ ಶೀರ್ಷಿಕೆ ಅಡಿಯಲ್ಲಿ ನಿನಗೆ ನೀನೇ ಅನ್ನುವ ಕವಿತೆಯನ್ನು ಬರೆಯುವಾಗ 1946 ಅಡಿಗರು ಇದನ್ನು ಬರೆಯುವಾಗ ಯಾವ ಮನಸ್ಥಿತಿಯಲ್ಲಿ ಬರೆದಿರಬಹುದು, ಅವರ ಜೀವನದಲ್ಲಿ ಏನೆಲ್ಲ ಅನುಭವಗಳು ಆಗಿರಬಹುದು, ಯಾರನ್ನೆಲ್ಲ ಭೇಟಿ ಮಾಡಿ ಇದನ್ನು ಬರೆದಿರಬಹುದು. ನನಗೆ ಒಂದು ಅನಿಸುತ್ತೆ, ನಾವೆಲ್ಲ ಸಿನಿಮಾಗಳಿಗೆ ಹಾಡು ಬರೀಬೇಕಾದ್ರೆ ಅದಕ್ಕೊಂದು ಡೈರೆಕ್ಟರ್ ಒಂದು ಒಳ್ಳೆಯ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಒಂದು ಉತ್ತಮವಾದ ನಾಯಕ ನಾಯಕಿ ಎಲ್ಲರೂ ಇರ್ತಾರೆ. ಸಂಗೀತವನ್ನು ನಾವೇ ಸಂಯೋಜನೆ ಮಾಡಿಕೊಂಡ್ರೆ ನಮ್ಮ ಸಂಗೀತಕ್ಕೆ ನಾವೇ ಬರ್ಕೊಳ್ಳುವಂಥ ಒಂದು ಪರಿಸ್ಥಿತಿ, ಬೇರೆಯವ್ರ ಸಂಗೀತ ನಿರ್ದೇಶನ ಮಾಡಿದರೆ ಅವರು ಟ್ಯೂನ್ಗೆ ನಾವು ಬರೆಯುವಂಥ ಪರಿಸ್ಥಿತಿ, ಆವಾಗ ಎಲ್ಲವೂ ಸಿದ್ಧವಾಗಿರುವಂಥ ಒಂದು ಕಥೆಯ ಅಚ್ಚುಕಟ್ಟು ಓರಣದಲ್ಲಿ ಕೂತ್ಕೊಂಡು ನಾವು ಕೆತ್ತನೆ ಮಾಡುವ ಕೆಲಸ, ಕೆತ್ತೋ ಕೆಲಸ, ಗೀಚೋ ಕೆಲಸ, ಬರೆಯೋ ಕೆಲಸ ನಡೆಯುತ್ತೆ ಸಿನಿಮಾ ಹಾಡುಗಳಲ್ಲಿ. ಅಲ್ಲಿ ಕೆಲವೊಮ್ಮೆ ಕವಿತೆಗಳು ಹುಟ್ಟುವ ಅವಕಾಶಗಳು ಇದೆ, ಕಲ್ಪನೆಗಳು ಮೇಳೈಸುವ ಅವಕಾಶಗಳು ಇವೆ, ಹಲವಾರು ಸಾರಿ ಕ್ಲೀಷೆಗಳಾಗುವ ಅವಕಾಶವೂ ಇದೆ. ಏನೇ ಆದರೂ ಕಮರ್ಷಿಯಲ್ ಅನ್ನುವ ಫ್ರೇಮ್ನ ಒಳಗಡೆ ಎಲ್ಲವೂ ನಡಿಬೇಕಾಗಿರುತ್ತೆ ಅಲ್ಲಿ. ಆದರೆ ಕವಿ ಅಡಿಗರು ಇದನ್ನು ಬರೀಬೇಕಾದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ಸಿನಿಮಾ ಚೌಕಟ್ಟುಗಳು ಆ ಇಬ್ಬಂದಿ ಆ ಇಕ್ಕಟ್ಟುಗಳಿಗೆ ಖಂಡಿತ ಬರ್ದಿರಲ್ಲ. ಅವರ ಜೀವನದಲ್ಲಿ ನಡೆದಂತಹ ಅಥವಾ ಅವರ ಅನುಭವಕ್ಕೆ ಬಂದಂತಹ ಇವರದೇ ಆತ್ಮೀಯ ಗೆಳೆಯರು ಯಾರನ್ನಾದರೂ ಭೇಟಿ ಮಾಡಿ ಅವ್ರಿಗೆ ಆದಂಥ ಅನುಭೂತಿಯನ್ನು ಹೇಳಿರಲಿಕ್ಕೂ ಸಾಕು ಹಾಗಂತ ಅನ್ಸತ್ತೆ. ಅದು ಹಾಗೆ ಮುಂದುವರಿಸ್ತಾ ಅವ್ರು ಹೇಳ್ತಾರೆ, ಜಗವೆಲ್ಲ ನಗೆಯ ಹೊಳೆಯಾಗಿ ಗುಳುಗುಳಿಸೆ. ಏ ಚೆನ್ನಾಗಿದೆ ಪದ, ಗುಳುಗುಳಿಸೆ ಅಂತ ತುಂಬ ಚೆನ್ನಾಗಿದೆ. ಜಗವೆಲ್ಲ ನಗೆಯ ಹೊಳೆಯಾಗಿ ಗುಳುಗುಳಿಸೆ, ಸೊಗವಲ್ಲಿ ಸೊಗವಿಲ್ಲಿ ಬಂದು ಗಮಗಮಿಸೆ. ಹುಣ್ಣಿಮೆಯ ದಿನದ ಗವಿಯೊಡಲಂತೆ ಮನವು ತನ್ನ ಕತ್ತಲೆ ಗಂಜಿ ತನ್ನೊಳಗಡೆಗಿರಲು, ನಿನಗೆ ನೀನೇ ಗೆಳೆಯ ನಿನಗೆ ನೀನೆ. ಕವಲು ದಾರಿಯ ಮುಂದೆ ನೀ ಬಂದು ನಿಂದು ಗುರಿ ಯಾವುದೆಂದು ಮುಂಗಾಣದಿರೇ ನೊಂದು, ಮನದ ಪೊರೆ ಪೊರೆಯಳು ಗುರಿಯದ್ದು ಭುಗಿಲಿಡಲು, ನಿನಗೆ ನೀನೇ ಗೆಳೆಯ ನಿನಗೆ ನೀನೆ. ನಿನ್ನೆದೆಯ ಮಾತು ನಿನ್ನ ಎದೆಯಲ್ಲಿ ಉಳಿದಿರಲು, ಅದರ ತಿರುಳನ್ನು ತಿಳಿಯುವ ಮನ ಸುಳಿಯದಿರಲು, ಮಾತು ಮಾತಿಗೂ ವಾದ ಹೆಡೆಯೆತ್ತಿ ಬರಲು. ಇದೊಂದು ಸಾಲು ಮಾತ್ರ ಎಲ್ಲ ಕಾಲಕ್ಕೂ ಅನ್ವಯಿಸುತ್ತೆ, ಮಾತು ಮಾತಿಗೂ ವಾದ ಹೆಡೆಯೆತ್ತಿ ಬರಲು. ಯಾಕೆ ನಿನ್ನ ಮಾತೇ ಉಳ್ಕೊಳ್ಳಿ ಬಿಡು, ಒಪ್ಕೊಂಬಿಡಿ, ಏನಾಗುತ್ತೆ? ಅವರು ಸಾಮ್ರಾಜ್ಯ ಕಟ್ಕೊಂಡ್ರೆ ಕಟ್ಕೊಂಡು ರಾಜನಾಗಲಿ, ನೀವು ಆ ಕ್ಷಣಕ್ಕೆ ಸೋತಂಗಿರ್ಬೋದು. ಸ್ವಲ್ಪ ಹೊತ್ತಿಗೆ ಅವ್ರಿಗೆ ರಿಯಲೈಸ್ ಆದಾಗ ಅವರು ಇನ್ನೂ ಹೆಚ್ಚು ಆಪ್ತರಾಗ್ತಾರೆ, ಆತ್ಮೀಯರಾಗ್ತಾರೆ. ಮಾತು ವಾದ ಆಗಬಾರ್ದು. ಅದಕ್ಕೋಸ್ಕರ ಇದಕ್ಕೋಸ್ಕರ ಒಂದು ಮಾತಿದೆ, ಇದನ್ನು ಹಿರಿಯರೊಬ್ಬರು ಹೇಳಿರೋದು, ದೂರುವ ಬದಲು ದೂರ ಇರುವುದು ಮೇಲು ಅಂತ. ಸುಮ್ಮನೆ ವಾದ ಮಾಡ್ಕೊಳ್ಳೋ ಬದಲು ಯಾಕೆ ಈ ವಾದ ಇದೇ, ಈ ವಾದಕ್ಕೆ ಸಮ್ ವಿಚಾರಗಳನ್ನು ಹಾಕ್ಕೊಂಡು ಒಂದು ಸಂವಾದ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಏನಂದರೆ ಆ ಈಗೋ ಅನ್ನೋದು ಇರೋದರಿಂದ ಈ ತಗೋ ಅನ್ನೋದನ್ನು ಮರೆತುಬಿಡ್ತೀವಿ. ನಾವು ತಗೋ ಅನ್ನೋದು ಕಲಿತ್ರೆ ಈಗೋ ಅನ್ನೋದು ಇರೋದೇ ಇಲ್ಲ ನಮ್ಮಲ್ಲಿ. ಯಾವಾಗಲೂ ಕೂಡ ಕೊಟ್ಟು ಅಭ್ಯಾಸವಾದರೆ ಬೇಕಾದ ನೆಮ್ಮದಿ ತಾನಾಗೆ ಸಿಗುತ್ತೆ ಅನ್ನೋದು ಇಲ್ಲಿ ಸತ್ಯವಾದ ವಿಚಾರ. ಇಲ್ಲಿ ಮಾತು ಮಾತಿಗೂ ವಾದ ಹೆಡೆಯೆತ್ತಿ ಬರಲು, ಅದರ ವಿಷಕ್ಕೇ ಜೀವ ಬೆಂದು ಹೋಗಿರಲು, ನಿನಗೆ ನೀನೇ ಗೆಳೆಯ ನಿನಗೆ ಈ ಥರ ಬಹಳ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ, ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಈ ಥರ ಎಲ್ಲ ಓದುವಾಗ ಅಡಿಗರು ಎಂಥ ಜೀವನವನ್ನು ನೋಡಿದ್ದಾರೆ ಅನ್ನೋದು ಗಮನಕ್ಕೆ ಬಂದಾಗ ಒಂದು ಮಾತು ಅನಿಸುತ್ತೆ, ಯಾವತ್ತಿದ್ರೂ ಕೂಡ ಅಡಿಗರಂಥವರ ಮುಂದೆ, ಅವರ ಪಾದಗಳ ಮುಂದೆ ನಾವೆಲ್ಲರೂ ಅಡಿಗರು. ಈ ಅಡಿಗರು ತಮ್ಮ ಭಾವ ಭಾಷೆಯ ಅಡುಗೆಯನ್ನು ಬಡಿಸುವಂಥ ಅಡಿಗೆಯವರು ಕೂಡ ನಮಗೆಲ್ಲರಿಗೂ ಒಂದು ಉತ್ತಮವಾದ ಜ್ಞಾನವನ್ನು ಉಣಬಡಿಸ್ತಾ ಇದ್ದಾರೆ. ಈ ಥರ ಮಹಾನ್ ಕವಿಗಳ ಸಾಲುಗಳು ನಮ್ಮನ್ನು ತುಂಬ ನಮ್ಮೊಳಗಡೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕೆಣಕತ್ತೆ, ಒಳ್ಳೆ ರೀತಿಯಲ್ಲಿ ಕೆದಕತ್ತೆ, ಒಳ್ಳೆ ರೀತಿಯಲ್ಲಿ ಬದುಕುತ್ತೆ. ಆದರೆ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮತನ ಒಳ್ಳೆ ರೀತಿಯಲ್ಲಿ ಬದುಕುತ್ತೆ, ಇದೇ ಸತ್ಯ. ಹೀಗೆ 1946 ಇವರು ಬರೆದಂತಹ ಭಾವತರಂಗ ಪರಿವಿಡಿಯ ಭಾವತರಂಗ ಶೀರ್ಷಿಕೆಯ ಒಳಗೆ ಮತ್ತೊಂದು ಕವನವನ್ನು ಇವರು ಬರೆದಿದ್ದಾರೆ, ಜಗವೆಲ್ಲ ಸುಳ್ಳು ಅಂತ. ಇದು ಹೇಗಿದೆ ಅಂದರೆ, ನಿನಗೆ ನೀನೇ ಅನ್ನೋದು ಏನು ಈಗ ಓದಿದ್ದು, ಅದರ ಎಕ್ಸ್ಟೆನ್ಷನ್ನು ಅಥವಾ ಪ್ರೇಲ್ಯೂಡೋ ಗೊತ್ತಿಲ್ಲ, ಅಂದರೆ ಅದರ ಹಿನ್ನೆಲೆಯೋ ಮುನ್ನೆಲೆಯೋ ಗೊತ್ತಿಲ್ಲ, ತುಂಬ ಅದಕ್ಕೆ ರಿಲೆವೆಂಟ್ ಆಗಿರೋ ರೀತಿಯಲ್ಲಿ ಬರೆದಿದ್ದಾರೆ. ಅವರಿಲ್ಲ ಇವರಿಲ್ಲ ಜಗವೆಲ್ಲ ಸುಳ್ಳು, ನಾನು ನೀನೆಂಬುದೊಂದೇ ನಿಜದ ಸುಳ್ಳು. ಅಲ್ಲಿ ನಿನಗೆ ನೀನೆ ಅಂತ ಹೇಳಿದ್ದಾರೆ, ಇಲ್ಲಿ
ಅವರಿಲ್ಲ ಇವರಿಲ್ಲ ಜಗವೆಲ್ಲ ಸುಳ್ಳು, ನಾನು ನೀನೆಂಬುದೊಂದೇ ಜಗದ ಸೊಳ್ಳು. ಈ ಸೊಳ್ಳು ಅನ್ನೋ ಪದ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಧ್ವನಿ. ಸೊಳ್ಳು ಅಂತಂದರೆ ಒಂದು ಧ್ವನಿ, ಸೊಳ್ಳು ಅಂತಂದರೆ ಒಂದು ಕೂಗು, ಸೊಳ್ಳು ಅಂತಂದರೆ ಒಂದು ಕರೆ, ಸೊಳ್ಳು ಅಂತಂದರೆ ಒಂದು ಇನ್ವಿಟೇಷನ್. ಇದನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅವರು. ನಾನು ನೀನಿರುವೆಡೆಯೇ ನಂದನಕ್ಕೂ ಮಿಗಿಲು, ಅಲ್ಲಿ ನಿತ್ಯ ವಸಂತ ಕೋಗಿಲೆಯ ಹುಗಿಲು. ಈ ಕೋಗಿಲೆಯ ಧ್ವನಿಗೆ ಮತ್ತೆ ಹುಗಿಲು ಅಂತ ಹೇಳಿದ್ದಾರೆ, ಕೋಗಿಲೆಯ ಹುಗಿಲು ಅಂತ. ಈ ಹುಗಿಲು ಪದ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಸಿನಿಮಾ ಹಾಡುಗಳನ್ನ ಬರೆಯುವಾಗ ಈ ಥರ ಪದಗಳನ್ನೆಲ್ಲ ಬಳಸ್ಬೇಕನ್ನೋ ಒಂದು ಬಹಳಷ್ಟು ಹಂಬಲ ಹಾತೊರಿಯುತ್ತೆ, ಒದ್ದಾಡ್ತಾ ಇರ್ತೀವಿ ಈ ಥರ ಪದಗಳನ್ನ ಬರೀಬೇಕು ಅಂತ. ಅದಕ್ಕೆ ಸೂಕ್ತವಾದಂಥ ಒಂದು ಸ್ವಾತಂತ್ರ್ಯ ಮತ್ತು ಸೂಕ್ತವಾದಂಥ ಒಂದು ಸ್ಪಂದನೆ ಸಿಕ್ಕಿಬಿಟ್ರೆ ಅಂತೂ ಹಬ್ಬ ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇಲ್ಲಿ ಏನು ಮೈನ್ ಕಾರಣ ಅಂದರೆ, ಇವರಿಗೆ ಸಿಕ್ಕ ಅನುಭೂತಿಯನ್ನು ಹೇಳೋಕ್ಕೆ ಇವರಿಗೆ ಸಿಕ್ಕ ಸ್ವಾತಂತ್ರ್ಯ, ಮತ್ತು ಸ್ವತಂತ್ರವಿಲ್ಲದ ಪರಿಸ್ಥಿತಿಗಳಲ್ಲಿ ಇದ್ದಂಥ ಜನಗಳನ್ನು ನೋಡಿ ಬರೆಯೋದಕ್ಕೆ ಇವರಿಗೆ ಸಿಕ್ಕಂಥ ಸ್ವತಂತ್ರ್ಯ ಕಾರಣ ಆಗಿರುತ್ತೆ ಬಹುಶಃ. ಅವರಿಲ್ಲ ಇವರಿಲ್ಲ ಜಗವೆಲ್ಲ ಸುಳ್ಳು, ನಾನು ನೀನೆಂಬುದೊಂದೇ ಜಗದ ಸೊಳ್ಳು. ನಾನು ನೀನಿರುವೆಡೆಯೇ ನಂದನಕ್ಕೂ ಮಿಗಿಲು, ಅಲ್ಲಿ ನಿತ್ಯ ವಸಂತ ಕೋಗಿಲೆಯ ಹುಗಿಲು. ನಿನ್ನ ಮನವನ್ನು ಕತ್ತಲಲ್ಲಿ ಹೂಳು, ಮರೆತು ಬಿಡು ಬಾಳುವೆಯು ಬರಿಯ ಗೋಳು. ಒಲವೊಂದೇ ಬೆಸನಾಗಿ ಇಲ್ಲಿ ಮೈತಾಳು, ನೋಡಿದೋ ನಾಕವಾಯಿತು ನಮ್ಮ ಬಾಳು. ಅಲ್ಲೆಲ್ಲ ಒಂದು ಕಡೆ ಹೇಳುವಾಗ ನಿನಗೆ ನೀನೇ ಅನ್ನುವಾಗ ಒಂದು ವೈರಾಗ್ಯದ ಧ್ವನಿನೋ ಅಥವಾ ಒಂದು ಬೇಸರದ ಛಾಯೆನೋ ಅಲ್ಲಿ ಇದ್ದಿರಬಹುದು, ಇಲ್ಲಿ ಅವೆಲ್ಲ ಇಲ್ಲ. ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಅವರು, ಅಲ್ಲಿ ಸ್ವಾವಲಂಬನೆ ಬಗ್ಗೆ ಹೇಳಿದ್ರು, ಇಲ್ಲಿ ಆತ್ಮವಿಶ್ವಾಸದ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ನಿನ್ನ ಮನವನ್ನು ಕತ್ತಲಲ್ಲಿ ಹೂಳು, ಮರೆತು ಬಿಡು ಬಾಳುವೆಯು ಬರಿಯ ಗೋಳು. ಒಲವೊಂದೇ ಬೆಸನಾಗಿ ಇಲ್ಲಿ ಮೈತಾಳು, ಅಲ್ಲಿ ಬಗ್ಗೆ ಒಲವಿನ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಲವು ಎಂಥದ್ದು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ನೋಡಿದೋ ನಾಕವಾಯಿತು ನಮ್ಮ ಬಾಳು, ಸ್ವರ್ಗವಾಗ್ಬಿಡುತ್ತೆ ನಮ್ಮ ಬಾಳು. ಮಾತುಗಳಿಗಿಲ್ಲ ಕೊನೆ, ಇರಲಿ ಮೌನ. ಮಾತಾಡ್ತಿದ್ರೆ ನಮ್ಮನ್ನು ಯಾರೂ ಬೇಲಿ ಹಾಕ್ತಾರೆ ಸಾಧ್ಯವೇ ಇಲ್ಲ. ಮಾತು 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 ಮಾತು, ಸ್ವಲ್ಪ ಹೊತ್ತು ಮುಂಚೆ ನಾನು ಅದನ್ನು ಮಾತಾಡ್ತಿದ್ದೆ. ಯಾರಿಗಾದರೂ ನೀನು ಸುಮ್ಮನೆ ಇರು ಅಂತ ಹೇಳಿದ್ರೆ ಅದೊಂದೇ ಅವ್ರಿಗೆ ಸಿಟ್ಟು ಬರೋವಂಥ ವಿಷಯ. ಈ ಪ್ರಪಂಚದಲ್ಲಿ ಏನಾದರೂ ಸರಿ, ತನಗೆ ತಾನೂ ನೊಂದ್ಕೊಂಡು, ಇನ್ನೊಬ್ರನ್ನೂ ನೋಯಿಸ್ಕೊಂಡು, ಇನ್ನೊಬ್ರ ಬಗ್ಗೆನೂ ಗಾಸಿಪ್ ಮಾಡಿಕೊಂಡು, ತನ್ನ ಬಗ್ಗೆನೇ ತಾನು ಗಾಸಿಪ್ ಮಾಡಿಕೊಂಡು, ಇಲ್ಲದಿರುವ ಹೋಳು ಗೋಳು ಟ್ರೋಲು ಏನೇನೋ ಮಾಡಿಕೊಂಡು, ಅದರಲ್ಲಿ ಮುಳುಗಿ ಎದ್ದು ಬದುಕಿ ಸತ್ತು ಬರೀ ಇದರಲ್ಲೇ ಇರ್ತಾರೆ. ಸ್ವಲ್ಪ ಸುಮ್ಮನಿರು ಅಂತೇಳಿ ಸಿಟ್ಟು ಬಂದ್ಬಿಡುತ್ತೆ ಅವರಿಗೆ. ಯಾರೂ ಸುಮ್ಮನಿರೋಕ್ಕೆ ಇಷ್ಟಪಡೋದೇ ಇಲ್ಲ. ಸುಮ್ಮನಿರುವುದೇ ನಿಜವಾದ ಸಾಧನೆ ಆಗುತ್ತೆ ಇವತ್ತಿನ ದಿವಸ. ಸುಮ್ಮನಿರೋದು ಅಂದರೆ ಸೋಂಬೇರಿ ಆಗಿರೋದಲ್ಲ, ಮೌನವಾಗಿರೋದು. ಅದನ್ನು ಅವರು ಇಲ್ಲಿ ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ. ಮಾತುಗಳಿಗಿಲ್ಲ ಕೊನೆ, ಇರಲಿ ಮೌನ. ಬೇಟವಲ್ಲದೆ ಬೇರೆ ಬೇಡ ಜಾನ, ಜಾನ ಅಂತ ಬಳಸಿದ್ದಾರೆ ಇಲ್ಲಿ. ಒಲವಲ್ಲದೆ ಬೇರೆ ಬೇಡ ತ್ರಾಣ, ಒಡಲಲ್ಲದಿನ್ನೇಕೆ ಬೇರೆ ತಾಣ. ಗಾಢವಾಗಲಿ ಇನ್ನು ಬಾಹುಬಂಧ. ಇದು ಸ್ವಲ್ಪ ಫಿಸಿಕಲ್ ಅನಿಸ್ಬೋದು, ಬಟ್ ಇಲ್ಲಿ ಬಾಹುಬಂಧ ಅಂತಂದರೆ ಏನು ಓಪನ್ ಆಗಿ ಹೋಗಿ ತಪ್ಕೋಬೇಕು ಅಂತಲೇ ಅಲ್ಲ, ಅಂತರಂಗದ ಸ್ಪೃಹೆಗಳು ಒಂದಾಗಿ ರೆಪ್ಪೆ ಬಡದಾಡುವಂಥ ವಿಚಾರಗಳಿವೆಲ್ಲ. ಗಾಢವಾಗಲಿ ಇನ್ನು ಬಾಹುಬಂಧ, ಮೂಡಿ ಮುಳುಗಲಿ ಅಲ್ಲಿ ಸೂರ್ಯಚಂದ್ರ. ಡೇ ಆ್ಯಂಡ್ ನೈಟ್ ಪಾಸ್ ಆಗಿಬಿಡಲಿ, ಹಾಗೇ ಇದ್ದುಬಿಡು ಅಂತ. ಅಮೃತವನ್ನು ಕೊಡು, ಕೊಳ್ಳು ಬೇಡ ಶಂಕೆ. ಎಷ್ಟು ಚೆನ್ನಾಗಿದೆ. ನಾವು ಈಗೋ ಬಿಟ್ಟು ತಗೋ ಅನ್ನೋದು ಕಲಿಬೇಕು ಅನ್ನುವ ಒಂದು ತವಕ ನಮ್ಮಲ್ಲಿ ಹೇಗಿರುತ್ತೋ ಹಾಗೆ, ಅಮೃತವನ್ನು ಕೊಡು, ಕೊಳ್ಳು ಬೇಡ ಶಂಕೆ, ಡೌಟೇ ಬೇಡ. ನಿಶ್ಚಿಂತರಿಗೆ ಎಲ್ಲಿ ಯಾವ ಅಂಕೆ. ಈ ನಿಶ್ಚಿಂತನಾಗಿರು ಅನ್ನೋದೇ ಇಲ್ಲಿ ಬಹಳ ದೊಡ್ಡ ಮಾರಲ್, ಬಹಳ ದೊಡ್ಡ ಪಾಠ. ಇದನ್ನು ಆವತ್ತೇ ಅಡಿಗರು ಹೇಳಿದ್ದಾರೆ. ನಿನ್ನ ಕೊನೆ ಇರದ ಕತ್ತಲಿನಲ್ಲಿ ಕರಗುವೆನು, ನಿನ್ನ ಕೊನೆ ಇರದ ಕತ್ತಲಿನಲ್ಲಿ ಕರಗುವೆನು, ಇಳಿಯುವೆನು ಬಾಳಿನಾಳ ಅಲ್ಲಿ ಹರಿಯದೆ ತಡೆದು ಇಡಿಯಾಗಿ ಅಂದರೆ ಒಟ್ಟಾರಿಯಾಗಿ ಮಡಿಯುವೆನು. ನಿರ್ಮನ ನಿರೀಹ ನಿಷ್ಕಾಳ. ಅಡಿಗರ ಅಡಿದಾವರೆಗಳಿಗೆ ಶಿರವಾಗಿ ನಮಸ್ಕರಿಸ್ತೀನಿ. ಈ ಥರ ಒಂದು ಮಹಾನ್ ಮಹಾನ್ ಲೇಖಕರು, ಬರಹಗಾರರು, ಕವಿಗಳು, ಸಾಹಿತಿಗಳು, ಇಂಥ ಮಹಾನುಭಾವರೆಲ್ಲರೂ ನಮ್ಮ ಕನ್ನಡ ಭಾಷೆಯನ್ನು ಆಳಕ್ಕೆ ಇಳಿದು ಎತ್ತರಕ್ಕೆ ಏರಿಸಿದ್ದಾರೆ. ನಾನು ಮೊದಲ ತರಗತಿಯ ವಿದ್ಯಾರ್ಥಿ, ತೊದಲ ತರಗತಿಯ ವಿದ್ಯಾರ್ಥಿ, ಇನ್ನೂ ಕಲಿತಾ ಇದ್ದೀನಿ. ಆದರೆ ಇದು ಓದುವಾಗ ಎಷ್ಟೋ ಪದಗಳು, ಎಷ್ಟೋ ಸಾಲುಗಳು, ಜೀವನದ ಎಷ್ಟೋ ಹಾಸು ಹೊಕ್ಕುಗಳು ನನ್ನೊಳಗೆ ಹೊಕ್ಕಿದ್ದಂಥ ಸತ್ಯ.
ಈ ಥರ ಒಂದು ಸದಾವಕಾಶಕ್ಕೆ ದಾರಿಯಾಗಿದ್ದು ನಮ್ಮ ಕನ್ನಡ ಭಾಷೆ ಮತ್ತು ಈ ಕೃತಿ. ಇಂಥ ಮಹಾನ್ ಕೃತಿಗೆ ಪರಕವಿ ಬೇಂದ್ರೆಯವರು ಮುನ್ನುಡಿ ಬರೆದಿದ್ದಾರೆ ಅಂತಂದಾಗ ಅವ್ರಿಗೆ ಇಷ್ಟನ್ನು ಓದಿ ಬರೆದಿರ್ತಾರೆ, ಅವರ ಮುನ್ನುಡಿಯ ಬಗ್ಗೆನೂ ಕೂಡ ಮುಂದೆ ನಾನು ಖಂಡಿತ ಮಾತಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾರೈಕೆ ಸದಾಕಾಲ ಇರಲಿ. ಇದೊಂದು ಚಿಕ್ಕ ವೇದಿಕೆ, ನಿಮ್ಮ ಈ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಆ ಬೆಲ್ ಬಟನ್ ನೀವು ಒತ್ತುವುದರಿಂದ ಇದರ ನೋಟಿಫಿಕೇಷನ್ ಕರೆಕ್ಟಾಗಿ ನಿಮಗೆ ಬಂದು ತಲುಪುತ್ತೆ. ನೀವು ಬಿಡು ಮಾಡಿಕೊಂಡು ಒಂದು 5 ನಿಮಿಷ ಸುಮ್ಮನೆ ಹಾಗೆ ಕಣ್ಣಾಡಿಸಿ, ಕಿವಿ ಆಡಿಸಿ, ಮನಸ್ಸಾಡಿಸಿ ನೋಡಿದ್ರೆ ನಮ್ಮನ್ನು ಎತ್ತಾಡಿಸ್ದಂಗೆ ಆಗುತ್ತೆ, ಅಷ್ಟು ಸಂತೋಷ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ. ಖಂಡಿತ ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಪ್ರೀತಿ ತೋರಿಸಿ, ಇನ್ನೂ ಹೆಚ್ಚು ಹೆಚ್ಚು ಕನ್ನಡದ ಕವಿತೆಗಳನ್ನು, ಕನ್ನಡದ ಗೇಯಗಳನ್ನು, ಕೃತಿಗಳನ್ನು ಓದುವ ಪ್ರಯತ್ನ ಮಾಡ್ತೀನಿ. ನಿಮ್ಮ ಮುಂದೆ ಓದ್ತಾ 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 ನಾನು ಅದರ 2ರಷ್ಟು ಕಲಿತಾ 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 ಹೋಗ್ತೀನಿ. ನಿಮ್ಮ ಮುಂದೆ ನಾನು ಒಬ್ಬ ವಿದ್ಯಾರ್ಥಿಯಾಗಿಯೇ ಕಾಣಿಸ್ಕೊಳ್ಳೋ ಒಂದು ಪ್ರಯತ್ನ ನಂದು. ಸದಾ ನಿಮ್ಮ ಆಶೀರ್ವಾದ ಇರಲಿ. ಮೇಷ್ಟ್ರಗಳೇ ನಮಸ್ಕಾರ.